ನಾನು ಸ್ವಾತಂತ್ರ್ಯ ಸಿಗುವ ನೂರ ಐದು ದಿವಸಕ್ಕೆ ಮೊದಲು ನಾನು ಹುಟ್ಟಿದ್ದು ಈಗ ನಾವು ಇಂದಿನ ಮಕ್ಕಳನ್ನು ನೋಡಿದರೆ ನಾವು ಟಿ ಟ್ವೆಂಟಿ ಕ್ರಿಕೆಟ್ ನೋಡ್ತೇವೆ ಅದೊಂದು ಉಲ್ಲಾಸ ಆಗಿನ ಕಾಲದಲ್ಲಿ ನಮಗೆ ಅದೆಲ್ಲ ಇರಲಿಲ್ಲ ನಮಗೆ ಯುದ್ಧದ ಕತೆ ಕೇಳುವುದಂದ್ರೆ ದೊಡ್ಡ ಒಂದು ಮಂಗಳೂರಿನ ಮಂಗಳೂರಿನ ಒಂದು ರಕ್ತ ನಮ್ಮಲ್ಲಿ ಎಲ್ಲಿ ಪೆಟ್ಟುಂಟಲ್ಲಿ ಅಲ್ಲಿ ಇರಬೇಕು ಇಲ್ಲದ್ರೆ ಸುಮ್ಮನೆ ಯಾಕೆ ಮಿಲಿಟ್ರಿಗೆ ಹೋಗುವುದಂತ ಓಲ್ಡ್ ಸೋಲ್ಜರ್ಸ್ ನೆವರ್ ಡೈ ದೇ ಜಸ್ಟ್ ಅಂತ ಹೇಳ್ತಾರೆ ಓಯ್ ಜಿ ಸಿ ನೈ ತುಮ್ ಜಪ್ ತಕ್ ಪಾಕಿಸ್ತಾನ್ ಅವ್ರ ಚೈನಾ ಬೋಲಿ ಮೇ ತ ವೀಕ್ಷಕರ ನಮಸ್ಕಾರ ಮಂಗಳೂರು ಸ್ವಾಗತ ನಾವು ನೆಮ್ಮದಿಯ ದಿನಗಳನ್ನು ಕಳೀತಾ ಇದ್ದೇವೆ ಅಂತ ಹೇಳಿದರೆ ಅದಕ್ಕೆ ದೇಶ ಕಾಯುವ ಯೋಧ ಅತಿ ಮುಖ್ಯ ಅದರಲ್ಲೂ ಅಮೆರಿಕ ರಷ್ಯಾ ಚೀನಾದಂತಹ ಬಲಿಷ್ಠ ಸೇನೆಗಳ ಮಧ್ಯೆ ನಾಲ್ಕನೇ ಸ್ಥಾನದಲ್ಲಿರುವಂಥದ್ದು ನಮ್ಮ ಭಾರತೀಯ ಸೇನೆ ಅರುವತ್ತೈದು ರೆಜಿಮೆಂಟ್ಗಳು ಹದಿಮೂರು ಲಕ್ಷ ಯೋಧರು ನಮ್ಮ ನಡುವೆ ಇದ್ದಾರೆ ಈ ಯೋಧರ ನಡುವೆ ವಿವಿಧ ಹಂತಗಳಲ್ಲಿ ಮೂರು ದಶಕಗಳಿಂದ ಸೇವೆ ಮಾಡಿರುವಂಥವರು ನಮ್ಮ ಇಂದಿನ ಅತಿಥಿ ವಿವಿಧ ಸ್ಥಳಗಳಲ್ಲಿ ವಿವಿಧ ಸ್ಥಳಗಳಲ್ಲಿ ಸೇವೆ ಮಾಡಿ ತಮ್ಮ ಅಗಾಧ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ ಅವರೇ ನಮ್ಮ ಬ್ರಿಗೇಡಿಯರ್ ಐ ಎನ್ ರೈ ನಮ್ಮ ಈ ಕಾರ್ಯಕ್ರಮಕ್ಕೆ ಬ್ರಿಗೇಡಿಯರ್ ಇಚ್ಲಂಪಾಡಿ ನಾನಪ್ಪ ರೈ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ಸರ್ ನಮಸ್ತೆ ಮಂಗಳೂರು ಮಿರರನ್ನು ವೀಕ್ಷಿಸ್ತಿರುವ ಎಲ್ಲ ದೇಶಾಭಿಮಾನಿಗಳಿಗೆ ಮಾಜಿ ಸೈನಿಕನ ಒಂದು ವಂದನೆಗಳು ಹಾಗೂ ಇದೇ ಬರುವ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸಂಭ್ರಮದ ಕಾರಣಕ್ಕಾಗಿ ನಮಗೆಲ್ಲರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳು ಸರ್ ಹೇಗಿದ್ದೀರಾ ಸರ್ ಈಗ ನೋಡಿ ಸೈನಿಕನಿಗೆ ಅಂತ ಕೇಳುವುದು ಅದಕ್ಕೆ ಉತ್ತರ ಕೊಡೋದು ಕಷ್ಟ ನಮಗೀಗ ಎಪ್ಪತ್ತೆಂಟು ವರ್ಷ ಆಯಿತು ಮೊನ್ನೆ ಮೇ ನಾನು ಸ್ವಾತಂತ್ರ್ಯ ಸಿಗುವ ನೂರ ಐದು ದಿವಸಕ್ಕೆ ಮೊದಲು ನಾನು ಹುಟ್ಟಿದ್ದು ಇವತ್ತು ಸರಿಯಾಗಿ ಲೆಕ್ಕ ಮಾಡಿದ್ದಾರೆ ಹಾಗೆ ಹೇಳ್ತಾರೆ ಒಂದು ಇಂಗ್ಲೀಷಲ್ಲಿ ಹೇಳಿಕೆ ಉಂಟು ಓಲ್ಡ್ ಸೋಲ್ಜರ್ಸ್ ನೆವರ್ ಡೈ ದೇ ಜಸ್ಟ್ ಫೇಡ್ ಇವೆ ಅಂತ ಹೇಳ್ತಾರೆ ಹಾಗೆ ಇದು ನಮ್ಮದು ಈಗ ಒಂದು ಫೇಡಿಂಗ್ ಪ್ರೋಸೆಸ್ ಆದರೆ ಫೇಡಿಂಗ್ ಪ್ರೋಸೆಸ್ಸಲ್ಲಿ ಮನೆಯಲ್ಲಿ ಸುಮ್ಮನೆ ಕೂತು ಕಾಲ ಕಳೆಯು ಕಾಲ ಕಾಲ ಕಳೆದಾದರೆ ಅದು ಕ್ರಮೇಣ ತಲೆ ಮೇಲೆ ಅದೊಂದು ತುಕ್ಕು ಹಿಡಿದಾಗೆ ಆಗ್ತದೆ ಅದಕ್ಕೋಸ್ಕರ ನಾವು ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸೈನಿಕರ ಸಂಘವನ್ನು ಸ್ಥಾಪಿಸಿದ್ದೇವೆ ಬಾವುಟಗುಡ್ಡೆಯಲ್ಲಿ ಒಂದು ಉತ್ತಮವಾದ ಕಟ್ಟಡವನ್ನು ಕಟ್ಟಿ ಅಲ್ಲಿ ಎಲ್ಲ ಮೀಟಿಂಗ್ ಮತ್ತು ಸೈನಿಕರ ಕಲ್ಯಾಣಕ್ಕೋಸ್ಕರ ನಾವು ಕೆಲಸ ಮಾಡ್ತೇವೆ ಅದಲ್ಲದೆ ನಮ್ಮ ಹಿರಿಯರ ಸ್ವಲ್ಪ ಉಳಿದಿರುವ ಆಸ್ತಿಗಳು ಕುಂಬಳೆ ಸೀಮೆಯಲ್ಲಿದೆ ಅದನ್ನು ನಾವು ನೋಡಿಕೊಳ್ತಾ ಇದ್ದೇವೆ ಹಾಗೂ ಕಾಸರಗೋಡಿನ ಮಧೂರು ಸಿದ್ಧಿವಿನಾಯಕ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತಾ ಇದೆ ಕಳೆದ ಹತ್ತು ವರ್ಷದಿಂದ ಬೇರೆ ಬೇರೆ ಕಾರಣಗಳಿಂದಾಗಿ ಅದು ಸ್ವಲ್ಪ ಅದರ ಪ್ರೋಗ್ರೆಸ್ ಸ್ವಲ್ಪ ಸ್ಲೋ ಆಗ್ತಾ ಇದೆ ಅದರಲ್ಲಿ ನನ್ನನ್ನು ವೈಸ್ ಪ್ರೆಸಿಡೆಂಟಾಗಿ ನಿಯುಕ್ತಿಗೊಳಿಸಿದ್ದಾರೆ ಅಂದರೆ ಕುಂಬಳೆ ಸೀಮೆಯಲ್ಲಿ ನಮ್ಮದೊಂದು ಹಿರಿತನ ಹಿರಿಯರ ಮನೆತನ ಆದ್ದರಿಂದ ನನಗೆ ಅದರೊಂದು ಅದೊಂದು ಕೆಲಸ ಮಾಡುವ ಸೌಭಾಗ್ಯ ಸಿಕ್ಕಿದೆ ಹಾಗಾಗಿ ನನ್ನ ಕೆಲಸವನ್ನು ನಾನು ನಡೆಸಿಕೊಳ್ತಾ ಇದ್ದೇನೆ ಈಗ ಸೇನೆಯಲ್ಲಿ ವಿವಿಧ ಸ್ಥಳಗಳಲ್ಲಿ ನೀವು ಸೇವೆ ಸಲ್ಲಿಸಿದವರು ವಿವಿಧ ಇಲಾಖೆಗಳ ಜೊತೆಗೆ ಅದೇ ರೀತಿ ಎಷ್ಟು ವರ್ಷದ ಸರ್ವಿಸ್ ನಿಮಗೆ ನೋಡಿ ನಾನು ಹೇಳುವುದಂದರೆ ಅರವತ್ತೆಂಟರಲ್ಲಿ ಬಿ ಎಸ್ ಸಿ ಗ್ರಾಜೇಶನ್ ಮುಗಿಸಿದ್ದೇನೆ ಸೇಂಟ್ ಎಲೋಷಿಯಸ್ ಅರವತ್ತೊಂಬತ್ತರಲ್ಲಿ ಸಿಲೆಕ್ಟ್ ಆಗಿ ಅಕಾಡೆಮಿಗೆ ಸೇರಿದ್ದೇನೆ ಎಪ್ಪತ್ತರಲ್ಲಿ ಕಮಿಷನ್ ಸಿಕ್ಕಿತ್ತು ನನಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅನಂತರ ಮೂವತ್ತ್ನಾಲ್ಕು ವರ್ಷ ವಿವಿಧ ಜಾಗ ಸ್ಥ ಸ್ಥಳಗಳಲ್ಲಿ ಸೇವೆ ಸಲ್ಲಿಸಿ ಎರಡು ಸಾವಿರದ ಮೂರನೇ ಇಸ್ವಿ ಮೇ ಕೊನೆಯ ತಿಂಗಳಿಗೆ ನಾನು ನಿವೃತ್ತನಾಗಿದ್ದೇನೆ ಅಂದರೆ ಮೂವತ್ತ್ನಾಲ್ಕು ವರ್ಷ ಕೆಲಸ ಮಾಡಿದ್ದೇನೆ ಓಕೆ ಸರ್ ನಮಗೀಗ ನಾವು ಎಷ್ಟೋ ಸಿನಿಮಾಗಳಲ್ಲಿ ಆರ್ಮಿಯ ಬಗ್ಗೆ ಹೋರಾಟಗಳ ಬಗ್ಗೆ ನೋಡಿರ್ತೇವೆ ಆದರೆ ನೀವು ಒಂಥರ ಹುಟ್ಟು ಹೋರಾಟಗಾರರು ಅಂತ ಹೇಳ್ಬೋದು ನೀವು ನಿಮ್ಮ ಕಥೆಗಳು ನೀವು ಹೇಗೆ ಇಲ್ಲಿ ಬೆಳೆದ ರೀತಿ ಇರ್ಬೋದು ಅಥವಾ ಆರ್ಮಿಯಲ್ಲಿ ಸೇವೆ ಸಲ್ಲಿಸದ ರೀತಿ ಯುದ್ಧಗಳನ್ನು ಕಣ್ಣಾರೆ ನೋಡಿದವರು ನಿಮ್ಮ ಬಾಲ್ಯ ಹೇಗಿತ್ತು ಸರ್ ನೋಡಿ ನಾವು ಆ ವಿಷಯದಲ್ಲಿ ಬಹಳ ದೇವರಿಂದ ಆಶೀರ್ವಾದ ಪಡೆದವಂತ ಪಡೆದವರು ಅಂತ ಹೇಳ್ಬೋದು ನಾನು ಹುಟ್ಟಿದ್ದು ಇಸ್ಲಾಂಪಾಡಿ ಮನೆತನದಲ್ಲಿ ಅದು ಅಂದಿನ ಕಾಲದಲ್ಲಿ ಕುಂಬಳೆ ಸೀಮೆಯ ಪ್ರತಿಷ್ಠಿತ ಮನೆ ಕುಂಬಳೆ ಸೀಮೆಯ ಗುರಿಕಾರರ್ ಅಂದರೆ ಇಶ್ಲಂಪಾಳಿ ಮನೆಯವರು ನನ್ನ ಹಿರಿಯರು ಅಂದರೆ ಮುತ್ತಜ್ಜನ ಕಾಲದಲ್ಲಿ ಮೂರು ಸಾವಿರ ಸೈನಿಕರನ್ನು ಕಟ್ಟಿ ಇಟ್ಟಿದ್ರಂತೆ ಆ ಕಾಲದಲ್ಲಿ ಅವರು ಬೇರೆ ಬೇರೆ ಕಡೆಯಲ್ಲಿ ಈವನ್ ವಿಟ್ಲ ಸೀಮೆ ಅರಸರಿಗೆ ಕೂಡ ಸಹಾಯ ಮಾಡಿದ್ದಾರಂತೆ ಸೈನಿಕರಿಂದ ಹಾಗೆ ನಮ್ಮ ದೊಡ್ಡ ಮನೆ ಇತ್ತು ಅಲ್ಲಿ ಈ ಟಿ ಬರ್ಚಿಗಳೆಲ್ಲ ಇದ್ದವು ಆ ಮನೆಯಲ್ಲಿ ಎದುರಿನ ಮೊಗಸಾಲೆಯಲ್ಲಿ ಅದರೊಟ್ಟಿಗೆ ಅದರಲ್ಲಿ ನಾವು ಆಟ ಆಡ್ತಾ ಇದ್ದೆವು ಮತ್ತು ನನ್ನ ಹಿರಿಯರು ಅಂದರೆ ನನ್ನ ಮಾವಂದಿರು ಮೂರು ಜನ ಕೂಡ ಕುಂಬಳೆಯಲ್ಲಿ ಕಲಿತು ಮಂಗಳೂರಿನ ಸೇಂಟ್ ಎಲೋಷಿಯಸ್ಗೆ ಬಂದು ಅಲ್ಲಿ ಇಂಟರ್ಮೀಡಿಯೇಟ್ ಮುಗಿಸಿ ಅವರ ಮೆರಿಟಿಂದ ಮೆಡ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಸೀಟ್ ಸಿಕ್ಕಿತ್ತು ಅವರಿಗೆ ಅಲ್ಲಿ ಅವರು ಕಲಿತು ಅವರು ನಮಗೊಂದು ಪ್ರೇರಣೆ ಕಲೀಲಿಕ್ಕೆ ನಮ್ಮ ದೊಡ್ಡ ಮಾವ ನೋಡಿ ಕುಂಬಳೆ ಒಂದು ಸಾಧಾರಣ ಬೋರ್ಡ್ ಶಾಲೆಯಲ್ಲಿ ಕಲಿತವರು ಮೆಡ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಿಗೆ ಹೋಗಿ ಅಲ್ಲಿ ಪ್ರ ಸ್ಟೂಡೆಂಟ್ ಯೂನಿಯನ್ನ ಪ್ರೆಸಿಡೆಂಟ್ ಆಗಿದ್ರಂತೆ ನಂತರ ಅವರು ಲಂಡನ್ಗೆ ಅಲ್ಲಿ ಗ್ರ್ಯಾಜುಯೇಷನ್ ಆದಮೇಲೆ ಅಲ್ಲಿ ಲಂಡನ್ಗೆ ಹೋಗಿ ಅಲ್ಲಿ ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸಲ್ಲಿ ಎಮ್ ಎಸ್ ಸಿ ಇನ್ ಎಕನಾಮಿಕ್ಸ್ ಮಾಡಿದರು ನಂತರ ಬ್ಯಾರಿಸ್ಟರ್ ಕೂಡ ಆದರು ನಾನು ಹೇಳುವುದಂದ್ರೆ ಒಂದು ಹೆಮ್ಮೆಯಿಂದ ಹೇಳುವುದು ಏನು ಬಡಾಯಿ ಮೊಚ್ಚುವುದಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ ಸಮಾಜದಲ್ಲಿ ಅವರೊಬ್ಬರೇ ಬ್ಯಾರಿಸ್ಟರ್ ಆಗಿದ್ದದ್ದು ಆದ್ರೆ ಅವರ ಪ್ರಿನ್ಸಿಪಲ್ ಸ್ವಲ್ಪ ಮೊದಲನೇ ಸ್ವಾತಂತ್ರ್ಯ ಪೂರದ ಸಮಯದ್ದು ಹಾಗಾಗಿ ಹಿ ಡಿಂಟ್ ಸಕ್ಸೀಡ್ ಇನ್ ನಮ್ಮ ಲೈಫ್ ಅವರು ಹೊಂದಿಕೊಳ್ಳಲಿಲ್ಲ ಅವ್ರದ್ದು ಪ್ರಿನ್ಸಿಪಲ್ ಲೈಫ್ ಆದ್ರಿಂದ ಯು ಕಾಂಟ್ ಸೆ ಹಿ ವಾಸ್ ಅ ವೆರಿ ಸಕ್ಸಸ್ಫುಲ್ ಲಾಯರ್ ಬಟ್ ಈ ವಾಸ್ ಎ ಗುಡ್ ಲಾಯರ್ ಇನ್ನೊಬ್ಬರು ಮಾವ ಗ್ರ್ಯಾಜುಯೇಷನ್ ಆದಮೇಲೆ ಊರಿಗೆ ಬಂದು ಊರಿನ ವ್ಯವಸಾಯ ವ್ಯವಸಾಯ ನೋಡಿಕೊಂಡ್ರು ಅವ್ರ ನಂತರ ಕಾಂಗ್ರೆಸ್ನ ಎಂ ಪಿ ಕೂಡ ಆಗಿದ್ರು ಚಿಕ್ಕ ಮಾವ ಬಿ ಎಸ್ ಸಿ ಆನರ್ಸ್ ಆ ಕಾಲದಲ್ಲಿ ಮೆಡ್ರಾಸಲ್ಲಿ ಮುಗಿಸಿ ಸೇಂಟ್ ಲೂಸಿಯಸ್ ಕಾಲೇಜಲ್ಲಿ ಬಾಟ್ನಿಯ ಪ್ರೊಫೆಸರ್ ಆಗಿದ್ದರು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಕೂಡ ಆಗಿದ್ದರು ನಂತರ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅವರನ್ನು ಸೆಲೆಕ್ಟ್ ಮಾಡಿದ್ರು ಬಿಕಾಸ್ ಆಫ್ ಹಿಸ್ ಆನೆಸ್ಟಿ ಆ್ಯಂಡ್ ಇಂಟೆಗ್ರಿಟಿ ಈ ವಾಸ್ ಟೇಕನ್ ಆಸ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಆ್ಯಂಡ್ ರಿಜಿಸ್ಟ್ರಾರ್ ಹಾಗೆ ಅವರ ಪ್ರೇರಣೆಯಿಂದ ನಾವು ಎಲ್ಲ ನಮ್ಮ ತಂದೆಗೆ ತಂದೆ ತಾಯಿ ನಾವು ನಾಲ್ಕು ಮಕ್ಕಳು ಗಂಡು ಗಂಡು ಮಕ್ಕಳು ಒಬ್ಬಳು ಚಿಕ್ಕವಳು ಹೆಣ್ಣು ಮಗಳು ಹೌದು ಐದನೇ ಅವಳು ಹಾಗೆ ನಮ್ಮ ನಮ್ಮದು ಶಾಲೆಯ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ಕಲಿದಿತ್ತು ಏನು ತೊಂದರೆ ಇರಲಿಲ್ಲ ಆಗಿನ ಕಾಲದಲ್ಲಿ ನಾನು ನೋಡಿದ್ದೇನೆ ಸಾವಿರದ ಒಂಬೈನೂರ ನಲವತ್ ನಲವತ್ತೇಳಕ್ಕೆ ಹುಟ್ಟಿದ್ರು ಕುಂಬಳಿಯಲ್ಲಿ ಕಾನ್ವೆಂಟಲ್ಲಿ ಕಲಿತು ಆಗಿನ ಆಗಿನ ಕಾಲದ ಬಡ ಸ್ಥಿತಿ ಮಕ್ಕಳು ಐದು ಐದೈದು ಮೈಲು ನಡ್ಕೊಂಡು ಬರೋದು ಬುತ್ತಿಯಲ್ಲಿ ಹಿಂದಿನ ದಿನ ತಂಗಳನ್ನು ತಗೊಂಡು ಬರೋದು ಅದರಲ್ಲಿ ಒಂದು ಸಣ್ಣ ಗೊರಟೆಯಲ್ಲಿ ಏನಾದರೂ ಚಟ್ನಿ ಅಥವಾ ಉಪ್ಪಿನಕಾಯಿ ತಗೊಂಡು ಬರುವುದು ಐದೈದು ಮೈಲು ನಡೆದುಕೊಂಡು ಬಂದು ಮಳೆಯಲ್ಲಿ ಆಗಿನ ಕಾಲದಲ್ಲಿ ತೆಂಗಿನ ಗೆರೆಯಿಂದ ಕಟ್ಟಿದ ಅದನ್ನು ಕೆಡಿಂದಳು ಅಂತ ಹೇಳ್ತಿದ್ರು ಅದನ್ನು ತಗೊಂಡು ಬರುವ ಮಕ್ಕಳು ಕೂಡ ಇದ್ದರು ಅಷ್ಟು ಕಷ್ಟದಲ್ಲಿದ್ದರು ಮತ್ತು ಊಟಕ್ಕೆ ಆಗ ಆಗಿನ ಕಾಲದಲ್ಲಿ ಎಜುಕೇಷನ್ ಅಂದರೆ ಏನೂ ಇರಲಿಲ್ಲ ಬಹಳ ಕಡಿಮೆ ಮತ್ತು ಊಟಕ್ಕೆ ಯಾವಾಗಲೂ ತೊಂದರೆ ನಮ್ಮ ದೇಶ ಕಡು ಬಡತನದಲ್ಲಿತ್ತು ಸ್ವಾತಂತ್ರ್ಯ ಸಿಕ್ಕಿದಾಗ ಆಗ ಅಮೆರಿಕದವರು ಪಿ ಎಲ್ ಫೋ ಫೋರ್ ಏಯ್ಟಿ ಅಂತ ಒಂದು ಹೆಲ್ಪ್ ಮಾಡಿದರು ಶಾಲೆಗೆಲ್ಲ ಇದು ಹಾಲಿನ ಪುಡಿ ಗೋಧಿ ಪುಡಿ ಎಲ್ಲ ಕಳಿಸ್ತಿದ್ರು ಆಗ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆಲ್ಲ ಮಧ್ಯಾಹ್ನ ಬಿಸಿ ಬಿಸಿ ಅಮೇರಿಕದ್ದು ಕೆನ್ ಮಿಲ್ಕ್ ಪೌಡರ್ ಇದ್ದು ಹಾಲು ಕೊಡ್ತಿದ್ರು ಅಂಥ ಪರಿಸ್ಥಿತಿಲು ಇದ್ದಾಗ ನಮಗೆ ಏನಕ್ಕೂ ತೊಂದರೆ ಇರಲಿಲ್ಲ ಹಾಗೆ ನಮ್ಮದು ವಿದ್ಯಾಭ್ಯಾಸ ಚೆನ್ನಾಗಿ ಆಯಿತು ಹ್ಞೂ ಮತ್ತು ಹಿರಿಯರ ಪ್ರೋತ್ಸಾಹ ಆಯಿತು ಈಗ ಕಾಲೇಜ್ ಲೈಫ್ ಈಸ್ ಡಿಫ್ರೆಂಟ್ ಅಂತ ಹೇಳ್ತಾರೆ ಅದೇ ರೀತಿ ಎನ್ ಸಿ ಸಿ ತುಂಬ ಶಿಸ್ತಿನ ಪಾಠ ಕಳಿಸುವಂಥದ್ದು ನಿಮ್ಮ ಕಾಲೇಜ್ ದಿನಗಳು ಹೇಗಿತ್ತು ಸರ್ ನೋಡಿ ನಾನು ಏಳನೇ ಕ್ಲಾಸ್ ಕುಂಬಳೆಯಲ್ಲಿ ಮುಗಿಸಿದ ಮೇಲೆ ನಮ್ಮ ತಂದೆ ಆಗ ಸಿ ಹಿ ವಾಸ್ ಅ ಓಲ್ಡ್ ಗ್ರಾಜುಯೇಟ್ ಫ್ರಮ್ ಮೆಡ್ರಾಸ್ ಪ್ರೆಸಿಡೆನ್ಸಿ ಕಾಲೇಜ್ ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಸಿಗುವ ಮೊದಲು ನಂತರ ಅವರು ಆಗ ಮೆಡ್ರಾಸ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಾಜಿತ ಅಂದ್ರೆ ಕಾರವಾರದ ಗಡಿಯಿಂದ ತೆಗೆದು ಗೋಕರ್ಣಗಿಂತಲ ಮೇಲೆ ಹೋಗಿ ಅಲ್ಲಿಂದ ಕಾಸರಗೋಡ್ನ ಚಂದ್ರಗಿರಿ ನದಿಯವರೆಗೆ ಇದು ದಕ್ಷಿಣ ಕನ್ನಡ ಸೌತ್ ಕ್ಯಾನ್ರಾ ಅಂತ ಹೇಳ್ತಿದ್ರು ಇದು ಮದ್ರಾಸ್ ಪ್ರಾಂತದ ಒಂದು ಭಾಗ ಆಗಿತ್ತು ಆಗಿನ ಕಾಲದಲ್ಲಿ ಆ ಕಾಲದಲ್ಲಿ ನಮ್ಮ ತಂದೆಯವರು ಬಿ ಎಸ್ ಸಿ ಮುಗಿಸಿ ಫಿಶರೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿ ಮೆಡ್ರಾಸ್ನ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದರು ಅವರು ನಮ್ಮ ರಿ ಲಿಂಗ್ವಿಸ್ಟಿಕ್ ಸ್ಟೇಟ್ ಆಗುವಾಗ ಅವರು ಉಡುಪಿಯಲ್ಲಿದ್ದರು ಹಾಗೆ ಅವರು ಕರ್ನಾಟಕ ಕ್ಯಾಡ್ರಿಗೆ ಬಂದರು ಸೊ ಈ ರಿಟೈರ್ಡ್ ಆ್ಯಸ್ ಎ ಡೆಪ್ಟಿ ಡೈರೆಕ್ಟರ್ ಆಫ್ ಫಿಶರೀಸ್ ಕರ್ನಾಟಕ ಸ್ಟೇಟ್ ಅದರಡೇಲಿ ಅರವತ್ತೊಂದು ಅರವತ್ತ ಎರಡನೇ ಇಸ್ವಿಯಲ್ಲಿ ಅವರು ಜಪಾನ್ಗೆ ಕೂಡ ಹೋಗಿದ್ದರು ಅಲ್ಲಿ ಟ್ರೈನಿಂಗ್ ಶಿಕ್ಷಣ ಪಡೆದು ಹೀ ಈಸ್ ಒನ್ ಆಫ್ ದ ಪಯನಿಯರ್ಸ್ ಆಫ್ ಫಿಶರೀಸ್ ಕಾಲೇಜ್ ಇನ್ ಮ್ಯಾಂಗ್ಳೂರ್ ದ ಫಸ್ಟ್ ಮ್ಯಾನ್ ಅವರು ಅವರ ಕಲ್ಲಿಗ್ಸ್ ಎಲ್ಲ ಒಟ್ಟಿಗೆ ಸೇರಿ ಮಂಗ್ಳೂರಲ್ಲಿ ಫಿಶರೀಸ್ ಕಾಲೇಜ್ ಶುರು ಮಾಡಿತ್ತು ಹಾಗೆ ಅವರು ಮಂಗ್ಳೂರಿಗೆ ಬಂದಾಗ ಉಡುಪಿಯಿಂದ ಟ್ರಾನ್ಸ್ಫರ್ ಆಗಿ ನಾನು ಕೂಡ ಊರಿಂದ ಇಲ್ಲಿಗೆ ಬಂದೆ ಹಾಗೆ ನಂದು ಹೈಸ್ಕೂಲ್ ವಿದ್ಯಾಭ್ಯಾಸ ಎಲ್ಲ ಮಂಗ್ಳೂರಲ್ಲಿ ಮುಗಿಯಿತು ಸೇಂಟ್ ಎಲೋಷಿಯಸ್ ಕಾಲೇಜಲ್ಲಿ ಎಸ್ ಎಸ್ ಎಲ್ ಸಿ ಮುಗಿದ ಮೇಲೆ ಪಿ ಯು ಸಿ ಕೂಡ ಸೇಂಟ್ ಎಲೋಷಿಯಸಲ್ಲಿ ಬಿ ಎಸ್ ಸಿ ಕೂಡ ಸೇಂಟ್ ಎಲೋಷಸಲ್ಲಿ ಹಾಗಾಗಿ ನನಗೆ ಒಂದು ಹೇಳ್ಬೋದು ನನಗೆ ಒಂದು ಅದೃಷ್ಟಶಾಲಿ ಯಾವಾಗಲೂ ಒಳ್ಳೆ ಶಾಲೆಯಲ್ಲಿ ಒಳ್ಳೆ ಶಿಕ್ಷಕರಿಂದ ನನಗೆ ಒಳ್ಳೆ ವಿದ್ಯೆ ಸಿಕ್ಕಿದೆ ಈಗ ಸೇನೆ ಸೇರುವಂಥದ್ದು ನಿಮ್ಮ ಆಸೆ ಆಗಿತ್ತು ಆದರೆ ಈಗ ಸೇನೆ ಸೇರಬೇಕಾದ್ರೆ ಆ ಕಾಲಘಟ್ಟದಲ್ಲಿ ಆ ಕಾಲಘಟ್ಟದಲ್ಲಿ ಬ್ಯಾಂಕಿಗೆ ಮತ್ತು ಸರ್ಕಾರಿ ಉದ್ಯೋಗಗಳಿಗೆ ಅವಕಾಶಗಳು ಹೆಚ್ಚಾಗಿದ್ದಂಥದ್ದು ಆ ಸಂದರ್ಭದಲ್ಲಿ ನಿಮಗೆ ಯಾಕೆ ಸೇನೆ ಸೇರಬೇಕು ಅಂತ ಅನ್ನಿಸ್ತು ಮತ್ತು ಇನ್ನೊಂದು ನಿಮ್ಮ ಮನೆಯವರು ಇದಕ್ಕೆ ಒಪ್ಪಿಗೆ ಇತ್ತ ಅಂತ ನೋಡಿ ಆ ಕಾಲದಲ್ಲಿ ಸೇನೆ ಅಂದರೆ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಊರು ಬಿಟ್ಟು ಓಡಿ ಹೋದವರು ಸೇನೆಗೆ ಸೇರಿ ಸೇರಿ ನಂತರ ರಾಜೆಯಲ್ಲಿ ದೊಡ್ಡ ಅದಕ್ಕೆ ಹೇಳೋದು ನಮ್ಮ ತೊಳುವಲ್ಲಿ ಹೇಳೋದು ಬೂಟೀಸ್ ಅಂತ ಹೇಳಿದ್ರು ದೊಡ್ಡ ದೊಡ್ಡ ಬೂಟೀಸ್ ತೊಟ್ಟುಕೊಂಡು ಬಂದು ಇಲ್ಲಿ ಎಲ್ಲ ಎರಡು ಮೂರು ಬಡಾಯಿ ಕೊಚ್ಚಿಕೊಂಡು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಯುದ್ಧ ಮಾಡಿದೆ ಅಂತ ಹೇಳಿಕೊಂಡು ಅಂಥವ್ರು ಬರ್ತಿದ್ದರು ಎಲ್ಲೂ ಕೆಲಸ ಸಿಗದೆ ಊರು ಊರು ಬಿಟ್ಟು ಓಡಿ ಹೋದವರು ಅದೊಂದು ಬ್ರ್ಯಾಂಡ್ ಆಗಿತ್ತು ಸೇನೆ ಅಂದರೆ ನಂತರ ನಾನು ಸೇರುವಾಗ ಮನಸ್ಸಲ್ಲಿ ಒಂದು ಹಗಲು ಕನಸು ಅಂತ ಹೇಳ್ಬೋದು ಮಕ್ಕಳಿಗೆ ಅಂದರೆ ನಾವು ನಮ್ಮ ಹಿರಿಯರು ಯು ಸೇನೆಯನ್ನು ಕಟ್ಟಿದ್ದವರು ಸೇನೆದ ತೋಣವನ್ನು ಮಾಡಿದವರು ಹಾಗೆ ಮನಸ್ಸಲ್ಲಿ ಒಂದು ಹಗಲು ಕನಸನ್ನು ಕಾಣ್ತಾ ಇದ್ದೆ ಆ ಸರಿ ಸಮಯಕ್ಕೆ ಸರಿಯಾಗಿ ನಾನು ಯು ಸಿಯಲ್ಲಿರುವಾಗ ಸಾವಿರದ ಒಂಬೈನೂರ ಅರವತ್ತೈದನೇ ಇಂಡೋ ಪಾಕಿಸ್ತಾನ ಯುದ್ಧ ಶುರುವಾಯಿತು ಆಗ ಯಾವಾಗಲೂ ಕೂತು ರೇಡಿದಲ್ಲಿ ಕೇಳೋದು ಇವತ್ತೇನಾಯಿತು ಇವತ್ತೇನಾಯಿತು ಅವರು ಹಾಗೆ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಆ ಕಾಲದಲ್ಲಿ ಇಬ್ಬರು ಬ್ರದರ್ಸ್ ಇದ್ದರು ಇಂಡಿಯನ್ ಏರ್ ಫೋರ್ಸಲ್ಲಿ ಡೆನ್ಝಿಲ್ ಕೀಲರ್ ಮತ್ತು ಟ್ರೀವರ್ ಕೀಲರ್ ಅಂತ ಇಬ್ಬರು ನ್ಯಾಟ್ ಫೈಟರ್ನ ಪೈ ಫೈಟರ್ ಪೈಲಟ್ಸ್ಗಳು ವೆರಿ ಫೇಮಸ್ ಪೈಲಟ್ಸ್ ಕೀಲರ್ ಬ್ರದರ್ಸ್ ಅವ್ರಿಗೆ ಹೇಳೋದು ಅವರು ಆ ಇಂಡ್ಯದಲ್ಲಿ ಮಾಡಿದ್ದ ನ್ಯಾಟ್ ಅನ್ನು ತೆಕ್ಕೊಂಡು ಆಕಾಶದಲ್ಲಿ ಉಡಾಯಿಸಿ ಪಾಕಿಸ್ತಾನದಿಂದ ಬಂದ ಸ್ಟಾರ್ ಫೈಟರ್ ಮತ್ತು ಸೇಬರ್ ಜೆಟ್ಟನ್ನು ಹೊಡೆದು ಅದು ಅಮೆರಿಕದ್ದು ಮೋಸ್ಟ್ ಅಡ್ವಾನ್ಸ್ ಫೈಟರ್ ಆಗಿನ ಕಾಲದಲ್ಲಿ ನಮ್ಮ ಯುವಕರಿಗೆಲ್ಲ ಅದೊಂದು ಪ್ರೇರಣೆ ಈಗ ನಾವು ಇಂದಿನ ಮಕ್ಕಳನ್ನ ನೋಡಿದ್ರೆ ನಾವು ಟಿ ಟ್ವೆಂಟಿ ಕ್ರಿಕೆಟ್ ನೋಡ್ತೇವೆ ಅದೊಂದು ಉಲ್ಲಾಸ ಆಗಿನ ಕಾಲದಲ್ಲಿ ನಮಗೆ ಅದೆಲ್ಲ ಇರಲಿಲ್ಲ ನಮಗೆ ಯುದ್ಧದ ಕತೆ ಕೇಳುವುದಂದ್ರೆ ದೊಡ್ಡ ಒಂದು ಆ ಕಾಲಕ್ಕೆ ಸರಿಯಾಗಿ ನಮ್ಮ ವಿದ್ಯಾಭ್ಯಾಸದಲ್ಲಿ ಎನ್ ಸಿ ಕಂಪಲ್ಸರಿ ಮಾಡಿದರು ಅರವತ್ತೈದರಿಂದ ಅದಕ್ಕೆ ಎನ್ ಸಿ ಸಿ ಆರ್ ಅಂತ ಹೇಳುದು ಎನ್ ಸಿ ರೈಫಲ್ಸ್ ಅಂತ ಎಲ್ಲ ಮಕ್ಕಳಿಗೋದು ಕಡ್ಡಾಯ ಆಯಿತು ಆಗ ಪ್ರಿನ್ಸಿಪಲ್ ಮಾತ್ರ ಕೆಲವು ಮಕ್ಕಳನ್ನು ಬಿಡ್ಬೋದು ಕಾಲೇಜಿನ ಸ್ಪೋರ್ಟ್ಸ್ ಟೀಮ್ ಮತ್ತು ಎನ್ ಎಸ್ ಎಸ್ ಇದರಲ್ಲಿ ಇದ್ದವರಿಗೆ ಅವರು ಅವರಿಂದ ಬಿಡುಗಡೆ ಕೊಟ್ಟಿದ್ದರು ಉಳಿದವರು ಎಲ್ಲರೂ ಎನ್ ಸಿ ಸಿಯಲ್ಲಿ ಕಡ್ಡಾಯವಾಗಿ ಸೇರಬೇಕು ಹಾಗಾಗಿ ಬುಧವಾರ ಮತ್ತು ಶನಿವಾರ ಮಂಗಳೂರಿನಲ್ಲಿ ನೀವು ನೋಡಿದರೆ ಎಲ್ಲ ಶಾಲೆಯ ಮಕ್ಕಳು ಎನ್ ಸಿ ಸಿ ಯೂನಿಫಾರ್ಮಲ್ಲಿ ಹಾಗೆ ನನಗೂ ಅದು ಕಡ್ಡಾಯವಾಯ್ತು ಆದರೆ ನಾನೊಂದು ಯೂನಿಫಾರ್ಮ್ ಅದೊಂದು ಪನಿಷ್ಮೆಂಟ್ ಅಂತ ತೆಗಿಲಿಲ್ಲ ಒಂದು ಅದರಂದು ಹಾಕುವಾಗ ಒಂದು ಹೆಮ್ಮೆ ಬರ್ತಿತ್ತು ನಾನು ಯಾವಾಗಲೂ ಇಶ್ಯೂ ಮಾಡಿದ ಯೂನಿಫಾರ್ಮನ್ನು ಹಾಕಲಿಲ್ಲ ವಿಶೇಷ ಅಂದರೆ ನಾನು ನನ್ನದೇ ಖಾಕಿ ಪ್ಯಾಂಟ್ ಬಟ್ಟೆ ತೆಕೊಂಡು ಯೂನಿಫಾರ್ಮ್ ಅನ್ನು ಆಲ್ಟ್ರ್ ಮಾಡಿಸಿ ಬಟ್ಟೆ ಹೊಸ ಖಾಕಿ ಪ್ಯಾಂಟ್ ಹೊಲಿಸಿ ನಾನೇ ಮನೆಯಲ್ಲಿ ಅದನ್ನು ಅಗೆದು ಒಗೆದು ಅದಕ್ಕೆ ಗಂಜಿ ಹಾಕಿ ಇಸ್ತ್ರಿ ನಾನೇ ಹಾಕಿ ಕಡ ಮಿರಲ್ಲಿ ನೋಡುವಾಗ ನನ್ನ ನೋಡೋವಾಗ ನಮಗೊಂದು ಹೆಮ್ಮೆ ಆಗಬೇಕು ನಾನು ಏನು ಮಾಡಿದರೂ ಅದಕ್ಕೆ ಅದೊಂದು ಅದರಲ್ಲಿ ಏನೊಂದು ಲೋಪದೋಷ ಇರಬಾರ್ದು ಅಂತ ಒಂದು ಶಿಸ್ತಿತ್ತು ಕ್ಲಾಸಿಗೆ ಬಂದರೆ ಬೇ ಕ್ಲಾಸ್ ರೂಮಲ್ಲಿ ಈ ಕಾಲನ್ನು ಬಗ್ಗಿಸ್ಲಿಕ್ಕಿಲ್ಲ ಮೊಣಕಾಲನ್ನು ಅಂದರೆ ಇಲ್ಲಿ ಅದು ಸ್ಟಾರ್ಚ್ ಹಾಕಿದ್ದು ಇದಾಗ್ತದೆ ಅಂತ ಅಂತ ನನ್ನ ಒಂದು ಅಭ್ಯಾಸ ಇತ್ತು ಹಾಗೆ ಅದರಲ್ಲಿ ಇಂಟ್ರೆಸ್ಟ್ ತಗೊಂಡು ನಾನು ಎರಡು ಸಲ ಬೆಸ್ಟ್ ಕ್ಯಾಡೆಟ್ ಆದ ಒಳ್ಳೆ ಶೂಟರ್ ಆಗಿದ್ದೆ ಅಂದರೆ ಹಳ್ಳಿಯಲ್ಲಿ ಕೂಡ ನಾವು ರಜೆಯಲ್ಲಿ ಹೋದರೆ ಮೊಸರು ಲೋಡ್ರು ತಕ್ಕೊಂಡು ಕಾಡಿಗೆ ಹೋಗಿ ಶೂಟಿಂಗ್ ಎಲ್ಲ ಹವ್ಯಾಸ ಇತ್ತು ಗದ್ದೆ ಉಳುವುದು ಎಲ್ಲ ನನಗೆ ಈ ಈಗ ಕುಲ ಈಗ ಕೂಡ ಹಳ್ಳಿಗೆ ಹೋದರೆ ನನಗೆ ಅದೇ ಅದೇ ಅಭ್ಯಾಸ ಹಾಗೆ ನಾನು ಎನ್ ಸಿ ಸಿ ಕ್ಯಾಡಲ್ಲಿ ಎರಡು ಸಲ ಬೆಸ್ಟ್ ಕ್ಯಾಡೆಟ್ ಅಂತ ಪದಕ ತಗೊಂಡೆ ಬೆಸ್ಟ್ ಶೂಟರ್ಸ್ ಕೂಡ ತಗೊಂಡೆ ಆಮೇಲೆ ನನಗೆ ಒಂದು ಆಯಿತು ವೈ ನಾಟ್ ಜಾಯಿನ್ ದ ಆರ್ಮಿ ಆ್ಯಂಡ್ ಟೇಕ್ ಇಟ್ ಆಸ್ ಯುವರ್ ಫ್ಯೂಚರ್ ಪ್ರೊಫೆಷನ್ ಅಂತ ಅದಕ್ಕೆ ಹಾಗೆ ಟ್ರೈ ಮಾಡಿದೆ ಮತ್ತು ನೀವು ಕೇಳಿದರೆ ಅದಕ್ಕೆ ಒತ್ತಡ ಬೀಳಿಲ್ಲ ಅಂತ ನನ್ನ ಎರಡು ಎರಡು ತಮ್ಮಂದಿರು ಮೆಡಿಕಲ್ ಕಾಲೇಜಿಗೆ ಸೇರಿದರು ಅವರು ಮೆರಿಟಲ್ಲಿ ನಾನು ಎಜುಕೇಷನಲ್ಲಿ ನಾನು ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಲಿಕ್ಕಿಲ್ಲ ಆದರೆ ಏನೋ ಒಂದು ವಿಧಿ ನನ್ನನ್ನು ನನಗೆ ಮೆಡಿಕಲ್ ಸೀಟ್ ಸಿಗದಂತೆ ಮಾಡಿ ನಾನು ಆರ್ಮಿಗೆ ಸೇರುವ ಡಿಸೈಡ್ ಮಾಡಿದೆ ಯಾರಿಗೂ ಹೇಳಲಿಲ್ಲ ಮನೆಯಲ್ಲಿ ಹೀಗೆ ನನ್ನ ಮನಸ್ಸಲ್ಲಿ ಉಂಟಂತ ಭಾವನೆ ಉಂಟಂತ ಹೇಳಲಿಲ್ಲ ಆರ್ಮಿ ಇಂಟ್ರ್ಯೂಗೆ ಹೋಗಿ ಪುನಃ ಬಂದು ಬಂದಾಗ ಹೇಳಿದ ನನಗೆ ಆರ್ಮಿಯಲ್ಲಿ ಸಿಲೆಕ್ಷನ್ ಆಯಿತು ಅಂತ ಅದು ಬ್ಯಾಂಗ್ಳೂರಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ನಂತರ ಐದು ದಿವಸದ ಇಂಟ್ರವ್ಯೂ ಎಲ್ಲ ಆಯಿತು ಆಗ ಮನೆಯವರಿಗೆ ಸ್ವಲ್ಪ ಶಾಕ್ ಆಯಿತು ಎಲ್ಲ ಗಲಾಟೆ ಆಯಿತು ಇವನು ಹೋಗಬಾರ್ದು ಹಾಗೆ ಹೀಗೆ ಅಂತ ಆದರೆ ನಂದು ಒಂದು ನಿರ್ಧಾರ ಒಂದು ದೃಢವಾಗಿತ್ತು ನಾನು ಹೋಗೋದಾದರೆ ಆರ್ಮಿಗೆ ಅಂತ ಈಗ ಆರ್ಮಿಗೆ ಹೋದಾಗ ಸರ್ ಅಂದರೆ ಶೈಕ್ಷಣಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಆಮೇಲೆ ದೈಹಿಕವಾಗಿ ತುಂಬ ಸದೃಢರಾಗಿರಬೇಕು ಅಲ್ಲಿಯ ಪ್ರಾಸೆಸ್ ಹೇಗಿತ್ತು ಸರ್ ನಿಮಗೆ ನೋಡಿ ಅಕಾಡೆಮಿಯಲ್ಲಿ ನೀವು ಹೊರಗಿಂದ ಸಿವಿಲ್ ಸ್ಟ್ರೀಮಿಂದ ಬರುವಾಗ ನಿಮ್ಮನ್ನೊಂದು ಕಂಪ್ಲೀಟ್ ದೇ ಬ್ರೇಕ್ ಎ ಬಾಯ್ ಎ ಯಂಗ್ ಮ್ಯಾನ್ ಆ್ಯಂಡ್ ರೀಸ್ಟ್ರಕ್ಚರ್ ಹಿಮ್ ಟು ಬಿ ಎ ಲೀಡರ್ ಟು ಫೇಸ್ ಕಾನ್ಸಿಕ್ವೆನ್ಸಸ್ ಟು ಟೇಕ್ ಕ್ವಿಕ್ ಡಿಸಿಷನ್ ಟು ಫೇಸ್ ದ ಎನಿಮಿ ಫೇಸ್ ಡೆತ್ ಇನ್ ದ ಇನ್ ಅಡ್ವರ್ಸಿಟಿ ಫಿಸಿಕಲಿ ಟಫ್ ಮೆಂಟಲಿ ರಾಬಸ್ಟ್ ಅಂತ ಹೇಳ್ತಾರೆ ಆ್ಯಂಡ್ ಪ್ರೊಫೆಷ್ನಲಿ ಕಾಂಪಿಟೆಂಟ್ ಮತ್ತು ಆಫ್ಸರ್ ಅಂದ ಮೇಲೆ ಅವನಿಗೆ ಸೋಲ್ಜರನ್ನು ಲೀಡ್ ಮಾಡಬೇಕು ಸೇವ್ ಸೋಲ್ಜರನ್ನು ಅವರಿಗೆ ಮೋಟಿವೇಶನ್ ಕೊಡಬೇಕು ಅಂದರೆ ಅದು ನೀವು ಎದುರಲ್ಲಿದ್ದರೆ ಮಾತ್ರ ಸೋಲ್ಜರ್ ಮೊಟ್ಟಿಗೆ ಬರೋದು ಅವರಿಗೆ ನೀವು ಯುವ ಟು ಸೆಟ್ ಎ ಪರ್ಸ್ನಲ್ ಎಕ್ಸಾಂಪಲ್ ನಾನು ಹಿಂದೆ ನಿಂತುಕೊಂಡು ನೀವು ಒಂದೇ ಹೋಗಿ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಅದು ಆಗೋದಿಲ್ಲ ಸಿ ಮತ್ತು ನಂತರ ಲೇಟರ್ ಸ್ಟೇಜ್ ನಿಮ್ಮದು ವೆನ್ ಯು ಪ್ರೂವ್ ಯುವರ್ ಕ್ರೆಡಿಬಿಲಿಟಿ ಅಲ್ಲಿ ಹೋಗಿ ಅಂತ ಹೇಳಿದರೆ ಅವರು ನಿಮ್ಮನ್ನು ಒಬ್ಬೆ ಮಾಡ್ತಾರೆ ಬಿಕಾಸ್ ದೇ ನೋ ಯು ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಯುವರ್ ಸೆಲ್ಫ್ ಹಾಗೆ ಅಕಾಡೆಮಿಯಲ್ಲಿ ಟ್ರೈನಿಂಗಲ್ಲಿ ಎಲ್ಲ ಮುಗಿಸ್ತಾರೆ ಮತ್ತು ನಿಮ್ಮನ್ನು ಒಂದು ಬ್ಯಾಟಲ್ ರೆಡಿ ಲೀಡರ್ ಮಾಡಿ ಕಳಿಸ್ತಾರೆ ನನಗೆ ಈಗಲೂ ನೆನಪಿದೆ ಆ ಟ್ರೈನಿಂಗ್ ಕೊನೆಯ ಕಾಲದಲ್ಲಿ ಒಂದು ಒಂದು ಸ್ಟೇಜ್ ಉಂಟು ಬ್ಯಾಟಲ್ ಇನಾಕ್ಯುಲೇಷನ್ ಅಂತ ಅಂದರೆ ಈಗ ಕೋವಿಡ್ಗೆ ನಿಮಗೆ ಇಂಜೆಕ್ಷನ್ ಕೊಟ್ಟಿಲ್ಲ ಹಾಗೇ ಬ್ಯಾಟಲ್ಗೆ ನಮಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಅದು ಇಂಜೆಕ್ಷನ್ ಬೇರೆ ರೀತಿ ಇದೆ ನಮ್ಮನ್ನು ಒಂದು ಫೀಲ್ಡ್ ಏರಿಯಾದಾಗೆ ಒಂದು ಕಾಡಿಗೆ ಕೊಂಡೋಗ್ತಾರೆ ಅಲ್ಲಿ ನಿಜವಾಗಿಯೂ ಬ್ಯಾಟಲ್ ಫೀಲ್ಡ್ನ ಸಿಚ್ಯೂಯೇಷನ್ ಕ್ರಿಯೇಟ್ ಮಾಡಿರ್ತಾರೆ ಅಲ್ಲಿ ಟನಲ್ ವಯರ್ ದೊಡ್ಡ ದೊಡ್ಡ ಡಿಚ್ಚು ಮತ್ತು ಅದರಿಂದ ನಿಮ್ಮನ್ನು ಕ್ಯಾಡೆಟನ್ನು ಆಫ್ರಿಗೆ ಓಡಿಸ್ತಾರೆ ಅಂದರೆ ಎಸಾಲ್ಟ್ ಕೋರ್ಸ್ ಅಂತ ಹೇಳೋದು ಅದಕ್ಕೆ ಮೇಲಿಂದ ಮೀಡಿಯಂ ಮೆಷಿನ್ ಗನ್ ನಿಮ್ಮ ತಲೆ ಲೆವೆಲ್ನ ಮೇಲೆ ಫೈರ್ ಮಾಡ್ತಾರೆ ಮೇಲಿಂದ ಬುಲೆಟ್ ನಿಮಗೆ ಹೋಗುವ ಸೌಂಡ್ ಕೇಳ್ತದೆ ಬಿಸಿಲು ವಿಸಿಲ್ ಕೇಳ್ತದೆ ಎದುರನ್ನ ಗುಡ್ ಪರ್ವತಕ್ಕೆ ಹೋಗಿ ಅದು ಹೊಡಿಯೋದು ನಿಮಗೆ ಕೇಳ್ತದೆ ಸ್ಮೋಕ್ ಹಾಕ್ತಾರೆ ಮತ್ತು ಗನ್ ಕಾಟನ್ ಸ್ಲ್ಯಾಬ್ ಹಾಕಿ ಅದನ್ನು ಅಲ್ಲಿ ನಿಮ್ಮ ಸುತ್ತಮುತ್ತ ಎಲ್ಲ ಸೌಂಡ್ ಎಲ್ಲ ಅಂದರೆ ನಿಜವಾಗಿಯೂ ನೀವೊಂದು ಯುದ್ಧ ಭೂಮಿಯಲ್ಲಿದ್ದ ಅಭ್ಯಾಸ ಆಗ್ತದೆ ವೈರ್ ವೈರ್ನ ಮೇಲೆ ಹಾರಿ ಟನೆಲ್ನೊಳಗೆ ನುಗ್ಗಿ ಕೊನೆಗೆ ಅಲ್ಲಿ ಹೋಗಿ ಒಂದು ಟಾರ್ಗೆಟ್ ಉಂಟು ಅದಕ್ಕೆ ನೀವು ಪ್ರ ಶೂಟ್ ಮಾಡಬೇಕು ನಂತರ ಹೋಗಿ ಬ ನೆಟ್ ಚಾರ್ಜ್ ಮಾಡಬೇಕು ಆಗ ನನಗೆ ಈಗಲೂ ನೆನಪಿದೆ ಹಿಂದೆ ಹವಲ್ದಾರ್ ಇನ್ಸ್ಟ್ರಕ್ಟರ್ಸ್ ಮತ್ತು ಆಫೀಸರ್ ಇನ್ಸ್ಟ್ರಕ್ಟರ್ಸ್ ಇರ್ತಾರೆ ಕೆಲವು ಹುಡುಗರಿಗೆ ಟ್ರೈನಿಂಗ್ ಕ್ಯಾಡೆಟ್ ಆಫ್ಸರ್ ಕ್ಯಾಡೆಟ್ಸಿಗೆ ಸ್ವಲ್ಪ ಹೆದರಿಕೆ ಆಗ್ತದೆ ಈ ಆ ಕಡೆ ಈ ಕಡೆಯಿಂದೆಲ್ಲ ಸ್ಮೋಕ್ ಆಗಿ ಹೊಡೆಯುವ ಶಬ್ದ ಕೇಳುವವರು ಆಗ ಒಬ್ಬ ಹವಾಲ್ದಾರ್ ಹೇಳಿದ್ದು ನನಗೆ ಈ ಸಹ ನೆನಪುಂಟು ಜಿ ಸಿ ಜಿ ಸಿ ಅಂದರೆ ನಮಗೆ ಟ್ರೈನಿಂಗ್ ಆಗೋ ಹೆದರು ಹೆಸರು ಜೆಂಟ್ಲ್ಮೆನ್ ಕ್ಯಾಡೆಟ್ ಅಂತ ಜೆಂಟ್ಲ್ಮೆನ್ ಕ್ಯಾಡೆಟ್ ಅಂದರೆ ಬಿಫೋರ್ ಯು ಬಿಕಮ್ ಎ ಆಫೀಸರ್ ಯು ಟು ಬಿ ಎ ಜೆಂಟಲ್ಮೆನ್ ಅಂದರೆ ಎಲ್ಲ ಪ್ರಿನ್ಸಿಪಲ್ ಕರೆಕ್ಟ್ ಇರ್ಬೇಕು ಹಾಗೆ ನಮ್ಮನ್ನು ಕರೆಯುವುದು ಜಿಸಿ ಅಂತ ಜೆಂಟಲ್ಮೆನ್ ಕ್ಯಾರೆಟ್ ಅಂತ ಉದ್ದಾಗ್ತದೆ ಜಿ ಸಿ ಮರೆಗ ತಕ್ ಪಾಕಿಸ್ತಾನ ಅವ್ರ ಚೈನಾ ಕ ಬನ ಹುವ ಗೋಲಿ ಮೇ ತೇರ ನಾಮ ನೈಲಿಕ್ಕ ಅಂದ್ರೆ ನೀನು ಸಾಯುವುದಿಲ್ಲ ಯಾವಾಗ ನಿನ್ಗೆ ಪಾಕಿಸ್ತಾನದ ಆರ್ಡಿನೆನ್ಸ್ ಫ್ಯಾಕ್ಟರಿ ಮತ್ತು ಚೈನಾದ ಆರ್ಡಿನೆನ್ಸ್ ಫ್ಯಾಕ್ಟರಿಯ ಬುಲೆಟ್ ಅಲ್ಲಿ ನಿನ್ನ ಹೆಸರು ಬರೆದು ಅದು ರೆಡಿ ಆಗ್ತದ ಅಷ್ಟರವರೆಗೆ ನೀನು ಸಾಯ್ಲಿಕ್ಕಿಲ್ಲ ಅಂತ ಅಂಥದ್ದು ಪರಿಸ್ಥಿತಿ ಅದೆಲ್ಲ ಆದಮೇಲೆ ಯು ಪಾಸ್ ಔಟ್ ಆಸ್ ಅನ್ ಆಫೀಸರ್ ಇದರಲ್ಲಿ ಮತ್ತೊಂದು ಹೇಳಿ ಹೇಳ್ತೇನೆ ನೀವು ಸಕ್ಸಸ್ಫುಲ್ಲಾಗಿ ಟ್ರೈನಿಂಗ್ ಮುಗಿದ ಮೇಲೆ ನೀವು ಒಂದು ತಿಂಗಳು ಬಾಕಿ ಇರುವಾಗ ನಿಮ್ಮ ಹತ್ರ ಚಾಯ್ಸ್ ಆಫ್ ಆಮ್ ಅಂತ ಕೇಳ್ತಾರೆ ಚಾಯ್ಸ್ ಆಫ್ ಆಮ್ ಅಂದರೆ ನಿಮಗೆ ನಿಮ್ಮ ಹತ್ರ ಕೇಳುವುದು ಈಗ ನೀವು ಡೆಂಟಲ್ ಆದಮೇಲೆ ನಿಮಗೆ ಆರ್ಥೋಡಾಂಟಿಕ್ಸ್ ಬೇಕಾ ಪೆಡೋಡಾಂಟಿಕ್ಸ್ ಬೇಕಾ ಅಲ್ಲ ಪ್ರೋಸ್ತೊಡಾಂಟಿಕ್ಸ್ ಬೇಕಾ ಅದೆಲ್ಲ ಕೇಳ್ತಾರಲ್ಲ ಹಾಗೆ ನಮ್ಮ ಹತ್ರ ಕೇಳ್ತಾರೆ ನಿಮಗೆ ಯಾವ ಆರ್ಮಿಗೆ ಹೋಗಬೇಕು ಅಂತ ನೋಡಿ ಆರ್ಮಿಯಲ್ಲಿ ಫೈಟಿಂಗ್ ಆರ್ಮ್ಸ್ ಇದೆ ಸಪೋರ್ಟಿಂಗ್ ಆರ್ಮ್ಸ್ ಇದೆ ಟೆಕ್ನಿಕಲ್ ಆರ್ಮ್ಸ್ ಇದೆ ಮತ್ತು ಸರ್ವಿಸ್ ಆರ್ಮ್ಸ್ ಇದೆ ಫೈಟಿಂಗ್ ಆರ್ಮ್ಸ್ ಅಂದರೆ ಇನ್ಫೆಂಟ್ರಿ ಮತ್ತು ಆಮ್ ಮತ್ತು ಎಂಜಿನಿಯರ್ಸ್ ಸಪೋರ್ಟಿಂಗ್ ಆರ್ಮ್ಸ್ ಅಂದರೆ ನಿಮಗೆ ಇವರು ಆರ್ಟಿಲರಿ ಹಿಂದಿನಿಂದ ಗನ್ನಲ್ಲಿ ಫೈರ್ ಸಪೋರ್ಟ್ ಕೊಡುವ ಸಿಗ್ನಲ್ಸ್ ಹಾಗೆಲ್ಲ ಇದ್ದಾರೆ ಮತ್ತು ಟೆಕ್ನಿಕಲ್ ಅಂದರೆ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ನಿಮ್ಮ ಹಾಳದ ಎಂಜಿನ್ ಟ್ಯಾಂಕ್ ಅದನ್ನು ರಿಪೇರ್ ಮಾಡುವುದು ಮತ್ತು ಸಪೋರ್ಟಿಂಗ್ ಆರ್ಮ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಆಗಿ ಸಪೋರ್ಟ್ ಕೊಡುವವರು ಆರ್ಮಿ ಸರ್ವಿಸ್ ಕೋರ್ ಆರ್ಮಿ ಆರ್ಡಿನೆನ್ಸ್ ಕೋರ್ ಆರ್ಮಿ ಮೆಡಿಕಲ್ ಕೋರ್ ಡಾಕ್ಟರ್ಸ್ ಎಲ್ಲ ಅವರಿದ್ದಾರೆ ಹಾಗೆ ನಮ್ಮ ಹತ್ರ ಕೇಳ್ತಾರೆ ವೇರ್ ಯು ಐ ಕಾಂಟ್ ಆಸ್ ಫಾರ್ ಆರ್ಮಿ ಮೆಡಿಕಲ್ ಕೋರ್ ಬಾಕಿ ಕೇಳ್ಬೋದು ಹಾಗೆ ನಮ್ಮ ನಮ್ಮ ಹತ್ರ ಒಂದು ಫಾರ್ಮ್ ಕೊಡ್ತಾರೆ ಯು ಫಿಲ್ ಯುವರ್ ಚಾಯ್ಸ್ ಆಫ್ ಆರ್ಮ್ಸ್ ಅಂತ ಅಂದರೆ ನೀವು ಯಾವ ಚಾಯ್ಸ್ ಬೇಕು ಅಂತ ಅದರಲ್ಲಿ ನೀವು ಮೂರು ಚಾಯ್ಸ್ ಕೊಡಬೇಕು ಡಿಪೆಂಡಿಂಗ್ ಆನ್ ದ ವೇಕೆನ್ಸೀಸ್ ಆ್ಯಂಡ್ ಯುವರ್ ಮೆರಿಟ್ ದೆ ಎಲ್ ಗಿವ್ ಯು ದಟ್ ಪರ್ಟಿಕ್ಯುಲರ್ ಬ್ರಾಂಚ್ ವಿಚ್ ಯು ಆಸ್ ಫಾರ್ ಸ್ವಲ್ ಕ್ರಮೇಣ ನಾನು ಆಫೀಸರ್ ಆಗಿರುವಾಗ ಡಿಮಾಂಡ್ ಎಲ್ಲ ಇದಕ್ಕೆ ಹೋಗಲಿಕ್ಕೆ ಆರ್ಮಿ ಸರ್ವಿಸ್ ಕೋರ್ಗೆ ಆರ್ಮಿ ಆರ್ಡಿನೆನ್ಸ್ ಕೋರ್ಗೆ ಅಂದರೆ ಅದೇ ಡೇಂಜರ್ ಸ್ವಲ್ಪ ಕಡಿಮೆ ಹಿಂದಿನಿಂದ ಇನ್ಫೆಂಟ್ರಿಗೆ ಯಾರು ಹೋಗಲಿಕ್ಕೆ ಕೇಳುವುದಿಲ್ಲ ಅಂದರೆ ಅದರಲ್ಲಿ ಡೇಂಜರ್ ಜಾಸ್ತಿ ಮುಂದೆ ಹೋಗಬೇಕು ಮುಂದೆ ಹೋಗಬೇಕು ಎದುರಲ್ಲಿ ಜಗಳದಲ್ಲಿ ಎಲ್ಲರಿಗಿಂತ ಎದುರಲ್ಲಿ ಇನ್ಫೆಂಟ್ರಿ ಹೊರಬೇಕು ಹಾಗೆ ನನ್ನ ಹತ್ರ ಫಾರ್ಮ್ ಇತ್ತು ಇಟ್ ಇಸ್ ಎ ವೆರಿ ಡಿಫೈನಿಂಗ್ ಮೂಮೆಂಟ್ ಅಂತ ಹೇಳ್ಬೋದು ನನ್ನದೊಂದು ಭವಿಷ್ಯವನ್ನು ನಿರ್ಧಾರ ಮಾಡಲಿಕ್ಕೆ ನಾನು ಫಸ್ಟ್ ಚಾಯ್ಸ್ ಇನ್ಫೆಂಟ್ರಿ ಅಂತ ಕೊಟ್ಟೆ ನಂತರ ಸೆಕೆಂಡ್ ಚಾಯ್ಸ್ ಏನು ಇನ್ಫೆಂಟ್ರಿ ಅಂತ ಬರ್ದೆ ಥರ್ಡ್ ಚಾಯ್ಸ್ ಅದು ಇನ್ಫೆಂಟ್ರಿ ಅಂತ ಬರೆದೆ ಬೇರೆ ಚಾಯ್ ಇಲ್ಲ ಅಂತ ಬೇರೆ ಚಾಯ್ಸ್ ಇಲ್ಲ ಅದು ಮಂಗ್ಳೂರಿನ ಮಂಗ್ಳೂರಿನ ಒಂದು ರಕ್ತ ನಮ್ಮಲ್ಲಿ ಎಲ್ಲಿ ಪೆಟ್ಟುಂಟಲ್ಲಿ ಅಲ್ಲಿ ಇರಬೇಕು ಇಲ್ಲದ್ರೆ ಸುಮ್ಮನೆ ಯಾಕೆ ಮಿಲಿಟ್ರಿಗೆ ಹೋಗುವುದಂತ ಹಾಗೆ ನಾನು ಮೂರು ಚಾಯ್ಸ್ ಇನ್ಫೆಂಟ್ರಿ ಅಂತ ಕೊಟ್ಟುಬಿಟ್ಟೆ ಅವರಿಗೆ ಆಗಿರಬೇಕು ಯುವ ಯುವ ಒಂದು ವಿಚಿತ್ರ ಮನುಷ್ಯ ಹಾಗೆ ನನಗೆ ಅವರು ಇನ್ಫೆಂಟ್ರಿ ಕೊಟ್ಟರು ಆದರೆ ನಂತರ ಈ ಕೆನ್ ಆಲ್ಸೋ ಗಿವ್ ವಿಚ್ ರೆಜಿಮೆಂಟ್ ಯು ವಾಂಟು ಗೋಟು ಇನ್ಫೆಂಟ್ರಿ ಇಪ್ಪತ್ತು ಇಪ್ಪತ್ತೊಂದು ರೆಜಿಮೆಂಟ್ಗಳಿವೆ ನಮ್ಮ ಸೌತಲ್ಲಿ ಮೆಡ್ರಾಸ್ ಮರಾಠ ಮಹಾರ್ ರಾ ರಾಜ್ಪೂತ್ ಗ್ರೆನೇಡಿಯರ್ಸ್ ರಾಜ್ಪುತಾನಾ ರೈಫಲ್ಸ್ ಡೋಗ್ರಾಸ್ ಸಿಕ್ ಸಿಕ್ಲೈಟ್ ಇನ್ಫೆಂಟ್ರಿ ಕುಮಾ ಗುರ್ಕಾಜ್ ಹಾಗೆಲ್ಲ ಇದೆ ನಾನು ಮರಾಠಾಸ್ ಅಂತ ಕೊಟ್ಟುಬಿಟ್ಟೆ ಅಂದರೆ ನಮ್ಮ ಊರಿನ ಸೆಂಟರಲ್ಲಿ ಬೆಳಗಾಮಲ್ಲಿ ಉಂಟು ಏನಾದರೂ ಪೋಸ್ಟಿಂಗ್ ಬಂದರೆ ಊರಿನ ಹತ್ರ ಬರ್ಬೋದಂತ ಅದೊಂದು ಮ ಲೈಫಲ್ಲಿ ಒಂದು ಎರಡು ಸಲ ಆದರೂ ಬರ್ಬೋದಂತ ಆದರೆ ಮರಾಠಾ ಲೈಟ್ ಇನ್ಫೆಂಟ್ರಿ ಅಂತ ಕೊಟ್ಟದ್ದನ್ನು ಅವರು ಸಿಕ್ ಲೈಟ್ ಇನ್ಫೆಂಟ್ರಿ ಅಂತ ಬರೆದು ಹಾಕಿದರು ಹಾಗೆ ಐ ಗಾಟ್ ಇನ್ ಟು ಸಿಕ್ ಲೈಟ್ ಇನ್ಫೆಂಟ್ರಿ ಸಿಕ್ ಲೈಟ್ ಇನ್ ಅಂತ ಅಂತ ಹೇಳಿದ್ಬಿಟ್ಟು ನನಗೆ ಒಂದು ಶಾಕ್ ಆಯಿತು ಅಯ್ಯೋ ರಾಮ ಇದು ಇಲ್ಲಿ ಹೇಗೆ ನಾವು ಬದುಕುವುದು ಅಂತ ನಮಗೆ ಅಕಾಡೆಮಿಲಿರುವಾಗ ಹಿಂದಿಯಲ್ಲಿ ಏಕ್ ದೋ ತೀನ್ ಚಾರ್ ಪಾಂಚ್ ಸಾತ್ ಆಟ್ ನಾವು ದಸ್ ಅದಕ್ಕಿಂತ ಮುಂದೆ ನಮಗೆ ಹಿಂದಿಯಲ್ಲಿ ಲೆಕ್ಕ ಮಾಡಲಿಕ್ಕೆ ಗೊತ್ತಿಲ್ಲ ದೇ ಆರ್ ವೆರಿ ಒಲಟೈಲ್ ಟ್ರೂಪ್ಸ್ ಅವರನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಒಂದು ವೈಲ್ಡ್ ಹಾರ್ಸನ್ನು ಕಂಟ್ರೋಲ್ ಮಾಡಿದಾಗೆ